Subscribe now and press the bell icon. Never miss an update. ನಮಸ್ಕಾರ ಗುರುಗಳೇ. ನಮಸ್ತೆ ಎಲ್ಲಾ ವೀಕ್ಷಕರಿಗೂ ನಮಸ್ತೆ. ಹರೀಶ್ ಎಎಲ್ ಹಾಗೂ ಆಯುರ್ ಪ್ರಸಾದಯ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರಿ ಇವತ್ತಿನ ದಿನ ಬಹಳಷ್ಟು ಜನ ಒಂದು ಪ್ರಶ್ನೆ ಕೇಳಿದ್ದಾರೆ ಗುರುಗಳೇ. ಏನಂದ್ರೆ ಚಿಕನ್ ಗುನಿಯಾ ಬಂದ್ಮೇಲೆ ಈ ಜಾಯಿಂಟ್ಸ್ ಎಲ್ಲ ಪೇನ್ ಆಗುತ್ತೆ. ಏನಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಅವ್ರಿಗೆ ಈ ಮೂವ್ಮೆಂಟ್ಸ್ ಮಾಡೋಕೆ ಬರಲ್ಲ, ಎಲ್ಲ ಜಾಯಿಂಟ್ ಎಲ್ಲ ಪೇನ್ ಬಂದ್ಬಿಟ್ಟು ಇಟ್ಕೊಂಡಂಗೆ ಆಗ್ಬಿಡುತ್ತೆ. ಇದು ಚಿಕನ್ ಗುನಿ ಬಂದ್ಮೇಲೆ ಕೆಲವರು ಗೊತ್ತೇ ಇರಲ್ಲ ಅವ್ರು ಬಂದಿದೆ ಅಂತ, ಆದ್ರೆ ಜ್ವರ ತರ ಬಂದು ಹೋಗ್ಬಿಟ್ಟಿರುತ್ತೆ. ಬಟ್ ಜಾಯಿಂಟ್ ಎಲ್ಲ ಪೇನು, ನನ್ಗೆ ಆಲ್ರೆಡಿ ಇವಾಗಲೇ ಈ ಏಜ್ಗೆ ಹಿಂಗೆ ಆಗ್ಬಿಟ್ಟಿದೆ ಇನ್ ಮುಂದೆ ಅಂತ ತುಂಬಾ ಚಿಂತೆ ಮಾಡ್ತಾರೆ. ಇದನ್ನ ಹಾಸ್ಪಿಟ್ಲಿಗೆ ಹೋಗದೆ ಮನೆಯಲ್ಲೇ ಆಯುರ್ವೇದಿಕ್ ಅಲ್ಲಿ ಯಾವ್ದಾದ್ರು ಚಿಕಿತ್ಸೆ ಇದೆಯಾ ಅಥವಾ ಯಾವ್ದಾದ್ರು ಮೆಡಿಸಿನ್ ಇದೆಯಾ ಅಥವಾ ಮನೆಯಲ್ಲೇ ಯಾವ್ದಾರ ಮನೆ ಮದ್ದು ಮಾಡ್ಕೋಬಹುದು ಅನ್ನೋದನ್ನ ದಯವಿಟ್ಟು ಇವತ್ತು ತಿಳಿಸ್ಕೊಡಿ ಗುರುಗಳು. ಖಂಡಿತವಾಗಿ ಇದೆ ಇದು ಚಿಕನ್ ಗುನ್ಯ. ಈ ಚಿಕನ್ ಗುನ್ಯ ವಿಡಿಯೋಕ್ಕೆ ತಮ್ಮನ್ನ ಹೃತ್ಪೂರ್ವಕವಾಗಿ ಕೋಲಾರ ಜಿಲ್ಲೆ ಕೋಲಾರನ ಪಕ್ಕದಲ್ಲಿರ್ತಕ್ಕಂಥ ಅಂತರ್ಗಂಗೆ ಸುಕ್ಷೇತ್ರದಲ್ಲಿ ನಾವೆಲ್ಲ ಇದ್ದೀವಿ. ಕಾಶಿ ದಕ್ಷಿಣೇಶ್ವರ ದೇವಸ್ಥಾನ ಕೂಡ ಇದೆ. ಇದರ ಮುಂಚೆ ಬಹಳ ಪವಿತ್ರವಾಗಿರ್ತಕ್ಕಂಥ ಜಾಗದಲ್ಲಿದ್ದೀವಿ. ಇದು ಚಿಕನ್ ಗುನ್ಯ ಅನ್ನುವಂಥದ್ದು ಏನಿದೆಯಲ್ಲ, ನಮ್ಮ ನಿಮ್ಮಲ್ಲೇ ವರ್ಲ್ಡ್ ಫೇಮಸ್ ಆಗಿರ್ತಕ್ಕಂಥ ಇದು ಚಿಕನ್ ಗುನ್ಯ ರೋಗ. ಜ್ವರಗಳಲ್ಲಿ ಸುಮಾರು 18-20 ಜ್ವರಗಳು ಇರ್ತವೆ, ಇನ್ನೂ ಜಾಸ್ತಿ ಜ್ವರಗಳು ಇರ್ತವೆ. ಡೆಂಗ್ಯೂ, ಟೈಫಾಯ್ಡ್ ಥರ, ಡೆಂಗ್ಯೂ, ಇತರೆ ಇನ್ಫ್ಲುಯೆನ್ಸಾ, ಮಲೇರಿಯಾ ಹಿಂಗೆಲ್ಲ, ಅಥವಾ ವಿಷಮ ಶೀತ ಜ್ವರ, ಹಾಗೆ ಹೆಸರು ಹೇಳಿಕೆ ಅಂತ ಹೋದ್ರೆ 20-25 ಜ್ವರಗಳು ಅದಾವೆ. ಅದರಲ್ಲಿ ಚಿಕನ್ ಗುನ್ಯಾನ ಒಂದು ಜ್ವರನೇ. ಇದು ಬೇರೆ ಕಡೆಯಿಂದ ಬಂದಂಥ ಸೋಂಕಿನಿಂದ ಆಗಿರ್ತಕ್ಕಂಥ ಜ್ವರ. ಈಗ ಜ್ವರ ಬಂದಾಗ ಇನ್ಮೇಲೆ ಜ್ವರ ಬರಬಾರ್ದು, ಬರೋದಿಲ್ಲ ಅಂದ್ಕೊಳ್ಳಿ, ಬಂದದೆ ಅಂದ್ಕೊಳ್ಳಿ, ನೀವು ಮೊದಲನೇದು ಪ್ರಿಕಾಷ್ನರಿ ಒಂದು ಮೆಡಿಸಿನನ್ನು ಮನೆಗೆ ತಯಾರು ಮಾಡ್ಕೊಳ್ಳೋದು. ಒಂದು ಗ್ಲಾಸ್ 200 ml ಅಷ್ಟು ಮಜ್ಜಿಗೆ, ಮಜ್ಜಿಗೆ ಫ್ರೆಶ್ ಮಜ್ಜಿಗೆ, ಓಕೆ, ಅದಕ್ಕೆ 2-3 ಮೆಣಸಿನಕಾಳು, ಓಕೆ, 1-5 ರುಚಿಗೆ ತಕ್ಕಷ್ಟು ಉಪ್ಪು, 5 gram ಹಸಿ ಶುಂಠಿ, 3 esalu ಉದ್ದಂದು ಎಸಳು, ಕರಿಬೇವು 3 esalu, 3 esalu ಉದ್ದ ಇರ್ಬೇಕದು ಒಂದೊಂದಲ್ಲ. ಇವಿಷ್ಟನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅರೆದು ಆ ಲೋಟಕ್ಕೆ ಸೇರಿಸಿರಿ, ಮಜ್ಜಿಗೆ ಸೇರಿಸಿರಿ. ಸುಮ್ಮನೆ ಕುಡಿದ್ರು ಕೂಡ ನಿಮಗೆ ಚಿಕನ್ ಗುನ್ಯಾ ಬಂದಿದ್ರೆ ಇಮ್ಮಿಡಿಯೇಟ್ ಜ್ವರ ಇಳಿತದೆ. ಜ್ವರ ಇಳಿತೆ, ಒಂದು ಈಗ ಜ್ವರ ಬಂದು ಹೋಗ್ಬಿಟ್ಟಿದೆ, ನೀವೆಲ್ಲ ಹೇಳಿರೋವೆಲ್ಲ ಹೇಳಿದ್ರೆ ಅವಿಷ್ಟು ಹೇಳ್ಕೊಂತ ಹೋಗೋದು ಬೇಕಲ್ಲ. ಸುಮ್ಮನೆ ಕುಡಿದ್ರೆ ಅವೆಲ್ಲ ಅಲ್ಲಲ್ಲಿ ಆ ಜಾಗಕ್ಕೆ ಹೋಗಿ ನಿಮಗೆ ಜಾಯಿಂಟ್ ಪೇನ್ ಇರೋದೇ ಇಲ್ಲ. ಎಷ್ಟು ದಿನ ಕುಡಿಬೇಕಿದೆ? ಸುಮಾರು 10-15 ದಿವಸ ಕುಡಿಬೇಕು. ಅವಾಗ ನಾವು ಯಾರಿಗಾರ ಏನಾರು ಔಷಧಿ ಹೇಳ್ತೀವಿ ಇಲ್ಲಿ ಕೂತ್ಕೊಂಡು ನಿಂತ್ಕೊಂಡು, ಅವಾಗ ಎಷ್ಟು ಹೆಸರು ಕುಡಿಬೇಕು ಎಷ್ಟು ಕುಡಿಬೇಕಂತ ಕೇಳಿದ್ರೆ ಹೇಳ್ಬಿಡ್ತೀವಿ. ಆದ್ರೆ ಅವ್ರು ಏನು ಮಾಡ್ತಾರೆ, ಒಂದು ಸಣ್ಣ ಲೋಟದಾಗ ಮಜ್ಜಿಗೆ ಮಾಡ್ಕೊಂಡು ಹಿಂಗಂದು ಹಿಂಗೆ ತಗೊಂತಿರ್ತಾರೆ, ತೊಗೊಂಡಿರಿ 1 ವಾರ ಅಂತಾರೆ. ಅಂದರೆ ನಾವು 200 ml ಹೇಳಿದರೆ ಇವರು 2 ml ಹಿಂಗೆ ಅಂದಿರ್ತಾರೆ. ಅಂಥವ್ರು ಕೂಡ ಹುಷಾರಿಯಾಗಿ ಇದನ್ನು ಮಾಡ್ಕೊಳ್ರಿ. ಒಂದು ಇದಕ್ಕೇನು ಖರ್ಚಿಲ್ಲ. ಒಂದು ಬಂದಮೇಲೆ ನೀವು ರೆಗ್ಯುಲರಾಗಿ 15 ತಿಂಗಳು ಅಥವಾ ಅನ್ನದ ಜೊತೆಗೆ ಹಾಕೊಂಡು ನೋಡ್ರಿ, ಮುದ್ದೆ ಜೊತೆಗೆ ಹಾಕೊಂಡು ಕಲಿಸ್ಕೊಂಡು ನೋಡ್ರಿ, ನಿಮಗೆ ಚಿಕನ್ ಗುನ್ಯ ಬಂದದ್ದೆಲ್ಲ 100-100 ನೋವು ಇರೋದಿಲ್ಲ. ನೀವು ಯಾವುದು ಆಯಿಲ್ ಹಚ್ಕೊಂಡು ಅದು ಹಚ್ಕೊಂಡು ಅದು ಬೇಕಾಗಿಲ್ಲ. ಬರೋದಕ್ಕಿಂತ ಮುಂಚೆ ಇನ್ನು ಬರಬಾರ್ದಪ್ಪ, ನಾವು ಮುಂದಿನ ಇದ್ರೆ ಬರಬಾರ್ದು ನಮ್ಮ ಜೀವನದಾಗ ಅಂದರೆ, ನೀವು ಸುಮ್ಮನೆ ಅವಾಗೆ ವಾರಕ್ಕೆ 15 ದಿವಸಕ್ಕೆ ಇದನ್ನು ಹದಮಜ್ಜಿಗೆ ಅಂತೀವಿ ನಾವು, ಹದಮಜ್ಜಿಗೆ ಟೈಪ್ ನೀವು ಮಾಡ್ಕೊಂಡ್ರೆ ಚಿಕನ್ ಗುನ್ಯಾ ಬರೋದೇ ಇಲ್ಲ. ಇದಕ್ಕೆ ತುಂಬ ಅಂದರೆ ನನ್ನ ಮಗ ಆಸ್ಪತ್ರೆಯಲ್ಲಿ ಇದು ಕೆಲಸಕಾರ ಇನ್ಸ್ಪೆಕ್ಟರ್ ಅದ, ಅತ್ತು ಚಿಕನ್ ಗುನ್ಯಾ 12 ಗಂಟೆಗೆ ಬಂತು ರಾತ್ರಿ. ನಾವು ಡ್ರಮ್ ಗಟ್ಟಲೆ ಇಟ್ಕೊಂಡು ಊರಾಗ ಮಜ್ಜಿಗೆ ಕೊಡ್ತಿದ್ರಿ ಅಂತಾರೆ ಪುಣ್ಯಾತ್ಮರು. ಆ ಮಜ್ಜಿಗೆ ನಿಮ್ಮಂಥವ್ರು ಬೇಕಾಗೋ ಸಾಮಾನುಗಳೆಲ್ಲ ಫ್ರೀ ಕೊಡೋರು. ಅವನ್ನೆಲ್ಲ ಆರಿಸಿ ಮಾಡಿ ಹುಡುಗ್ರನ್ನೆಲ್ಲ ಹಿಡ್ಕೊಂಡು ಆರಿಸಿ ಮಾಡಿ ದುಃಖಗಡೆ ತೊಗೊಂಡೋಗಿ ಒಬ್ಬೊಬ್ಬರಿಗೆ ಹೊಟ್ಟೆ ತುಂಬ ಕುಡಿಸಿಕೊಡಿಸಿಕ್ಕಿದ್ದು ಆಸ್ಪತ್ರೆಗೆಲ್ಲ, 100 ಮಂದಿ ಅಲ್ಲ 1000 ಮಂದಿಗೆ. ಆವಾಗ ನನ್ನ ಮನೆಗೆ ಬಂತು ಜ್ವರ. ಅವಾಗ ನಾವೇನು ಮಾಡಿದ್ವಿ, ಮನೆಗೆ ಮೊಸರಿತ್ತು, ಮೊಸರನ್ನ ಮಜ್ಜಿಗೆ ಮಾಡಿ ಆಗ ಕುಡಿಸಿದ್ದು. ಹೈ ಟೆಂಪ್ರೇಚರ್, ಸೊ ವಿತಿನ್ ಫ್ಯೂ ಮಿನಿಟ್ಸಾಗ ಟೆಂಪ್ರೇಚರ್ ಇಳಿತು ನೋಡಿ ಇವರಲ್ಲೇ. ನನ್ನನ್ನು ಆತ ನಮ್ಮ ಮಗ ಹೇಟ್ ಮಾಡ್ತದ್ದು, ಏನ್ರಿ ಇದಕ್ಕೆ ಹೋಗತ್ತೆ ಏನ್ರಿ ಅಂತದ್ದು. ಏನಾರ ಆ ಜ್ವರ ಬಂದಾಗ ಅನ್ಕಾನ್ಸಿಯಸ್, ಏನು ಕುಡಿಸಿದ ಅಂತ ಗೊತ್ತಾಗಲಿಲ್ಲ, ಕುಡಿಸಿದ ಮಜ್ಜಿಗೆ ಅಂತ ಹೇಳಿದ್ವಿ. ಹಿಂಗೆ ಹದ ಮಜ್ಜಿಗೆ ಮಾಡಿ ಕುಡಿಸಿದಂದ್ರೆ ಅವನು ನಾಚಿಕೊಂಬಿಟ್ಟ, ಅಯ್ಯೋ ನಿಮ್ಮ ಹದ ಮಜ್ಜಿಗೆ ನಾನು ಗುಣ ಅನ್ನಿ ಅಂತ. ಹಾಗೆ ಸಮಾನ್ವೇ ಆಗುತ್ತೆ ಅಥವಾ ಚಿಕನ್ ಗುನ್ಯ ಮತ್ತು ಚಿಕನ್ ಗುನ್ಯಕ್ಕೆ ಇದು ತುಂಬ ಇದೆ. ಇಷ್ಟೆಲ್ಲ ನಾವು ಗುರುಗಳು ಹೇಳಿರ್ತೀವಿ, ಅರೆ ಎಲ್ಲೋ ಒಂದು ಕಡೆ ಮತ್ತೆ ಆದರೂ ಅವ್ರಿಗೆ ಕೆಲವ್ರಿಗೆ ಡೌಟು ಇಷ್ಟು ಹೇಳಿದ್ರು ಕೂಡ ಇಲ್ಲ ನೀವು ಫೋನ್ ರಿಸೀವ್ ಮಾಡ್ತಾ ಇಲ್ಲ, ಮತ್ತೆ ನಮಗೆ ಇದು ಮಾಡಿ ಅದೇ ಹೇಳಿ ಇದು ಹೇಳಿ ಅಂತಾರೆ. ಏನಂದ್ರೆ ನಮ್ಗೆ ಏನಾಗಿದೆ ಗುರುಗಳೇ, ಈ 1000 ಜನ ಕಾಲ್ ಮಾಡೋದ್ರಿಂದ ಅವರು ನಮಗೆ ಮಾತಾಡಬೇಕು ಅನ್ನೋದೊಂದು ಇದೆ. ಬಟ್ ಆದರೆ
ನಮ್ಗೆ ಎಲ್ಲರದು ಆನ್ಸರ್ ಮಾಡಿ ಮಾತಾಡೋಕ್ಕಾಗ್ತದೆ. ಅದು ಆಗೋದಿಲ್ಲ. ನೀವು ಏನು ಮಾಡೋಕೆ ವೀಕ್ಷಕ ಸೋತರು ಬಂದು ಭಗಿನೇ ರೀ, ನಿಮಗೆ ಭಾಳ ಸ್ಪೆಷಲ್ ನಿಮ್ಮ ಕೈ ಕಾಲಿಗೆ ಬಿದ್ದು ಕೇಳೋದಂದರೆ ವೀಡಿಯೋನ ಸರಿಗೆ ನೋಡಿ, ಎಲ್ಲಿ ನಿಮಗೆ ತಿಳಿಯೋದಿಲ್ಲೋ ಅಥವಾ ಬೇರೆ ಹೊಸದೇನಾರು ಬಂದಿದ್ರೆ ಅಲ್ಲಿ ನನ್ನನ್ನು ಆಗಲೇ ಇವ್ರನ್ನ ಪ್ರಶ್ನೆ ಕೇಳೋದು, ಇದ್ದದಲ್ಲೇ ಪ್ರಶ್ನೆ ಕೇಳ್ತೀರಿ. ಅಚ್ಚ ಕನ್ನಡ ನಂದು ಬಳ್ಳಾರಿ ಜಿಲ್ಲೆ, ಮಂಡ್ಯ ಬಿಟ್ಟರೆ ನೆಕ್ಸ್ಟ್ ಬಳ್ಳಾರಿ ಚಲೋ ಶುದ್ಧ ಕನ್ನಡ ಮಾತಾಡೋದು ಅಂತ ಅನ್ಕೊಂತೀನಿ. ಅಲ್ಲ ಇಲ್ಲ ಬೇರೆ ಅದಾರ, ಆದರೂ ಹಂಗಂದ್ರೆ ದಿಮಾಕದಲ್ಲಿ ಎಲ್ಲಿ ನಿಮಗೆ ತಿಳಿಲಿಲ್ದಾಗ ಇದು ತಿಳಿಲಿಲ್ಲ ಅನ್ಕೋಬೇಕು. ಇದನ್ನೆಲ್ಲ ಇಷ್ಟೆಲ್ಲ ಹೇಳಿರ್ತೀವಿ, ಪುನಃ ಹೇಗೆ ತೊಗೊಳೋದು, ಎಷ್ಟು ತೊಗೊಳೋದು, ಯಾವಾಗ ತೊಗೊಳೋದು, ಎದ್ದ ತಕ್ಷಣ ತೊಗೊಳ್ದೆ ಮಲಗಕ್ಕರ ತೊಗೊಳ್ದೆ ಮಲಗಿ ಎದ್ದಾಳ್ಬೇಕಾರ ತೊಗೊಳ್ಗದಂತ ಅನ್ಕೋಬೇಡಿ. ಬೆಳಿಗ್ಗೆ ಊಟದ ಸಮಯದಲ್ಲಿ ಅದು ಸಂಬ ಅನ್ನದ ಜೊತೆಗೆ ಬಳಸ್ಕೊಂಡ್ರೆ ಸಾಕು, ಅಥವಾ ಬೆಳಿಗ್ಗೆ ಎಲ್ಲ ಕೆಲಸ ಆಗಿ ತಿಂಡಿ ತಿಂದು ಬಳಸ್ಕೊಂಡ್ರೆ ಆಯ್ತು, ರಾತ್ರಿ ಕೂಡ ಸ್ವಲ್ಪ. ವೀಕ್ಷಕರಿಗೆ ಒಂದು ಕಿವಿ ಮಾತಂದ್ರೆ, ನಾವು ಈ ಎಪಿಸೋಡ್ ಹರೀಶ್ ಅವರು ಮತ್ತು ಗುರುಗಳು ಎಷ್ಟು ಇದಕ್ಕೆ ನಾವು ಶ್ರಮ ಪಟ್ಟಿರ್ತೀವಿ, ಎಷ್ಟು ದೂರ ಬಂದಿರ್ತೀವಿ, ಆ ಸ್ಥಳದಲ್ಲಿರೋ ಆಯುರ್ವೇದಿಕ್ ಏನು ಸಸಿಗಿಡಗಳಿದೆ, ಮೂಲಿಕೆಗಳಿದೆ, ಹುಡುಕಿ ಅದನ್ನು ತೆಗೆದು ಈ ಮನೆ ಮನೆ ತಲುಪಿಸೋದಕ್ಕೆ ಇದರಿಂದ ಎಷ್ಟು ಶ್ರಮ ಇರುತ್ತೆ, ಎಷ್ಟು ನಾವು ಸಮಯ ನಾವು ನಮ್ಮದು ವೈಯಕ್ತಿಕ ಜೀವನ ನೋಡಿಕೊಂಡು ನಮ್ಮದು ಕಾಯಕ ನೋಡಿಕೊಂಡು ಎಲ್ಲರೂ ಬಂದು ನಾವು ಈ ಒಂದು ಎಪಿಸೋಡ್ ಮಾಡಬೇಕಾದ್ರೆ ಇದಕ್ಕೆ ಸುಮಾರು ನಾವು ಸಮಯ ಹಿಡಿಯುತ್ತೆ, ನಮ್ಮದು ಪ್ರಿಪ್ರೇಷನ್ ಇರುತ್ತೆ, ಕಷ್ಟಪಟ್ಟು ಇಲ್ಲಿ ಬಂದು ಮಾಡ್ತೀವಿ, ಅಲ್ಲಿಂದ ನಮಗೆ ಸರಿ ಮಾಹಿತಿ ಕೊಡ್ತಾಯಿಲ್ಲ, ಫೋನ್ ನಂಬರ್ ಹಾಕ್ತೀರಾ, ನೀವು ತೆಗಿತಾ ಇಲ್ಲ ಅಂದರೆ ಸಾಮಾನ್ಯವಾಗಿ ಒಂದು ದಿನಕ್ಕೆ ಒಬ್ಬ ಮನುಷ್ಯ 200-300 ಫೋನ್ ತೆಗಿಬೋದು ಅಷ್ಟೇ. ಸೊ ಇವರು 1,000, 2,000, 3,000 ಬಂದರೆ ಗುರುಗಳು ಬರ್ಕೊಂಡಿರೋಂಥ ನಂಬರೇ ಮತ್ತೆ ಮಾಡಬೇಕು ಅಂತ ಸುಮಾರು 10,000 ದಾಟ್ತಾ ಇದೆ. ಇಷ್ಟು ಕರೆಗಳು ಬಂದಾಗ ಬನ್ನಿ ಬನ್ನಿ ಅಂತ ಯಾರು ಕರೆಯಲ್ಲ, ತಮಗೆ ನಮ್ಮ ಎಪಿಸೋಡ್ ಇಂದ ಉತ್ತಮವಾದ ಮಾಹಿತಿ, ಗುಣಮಟ್ಟದ ಮಾಹಿತಿ, ನಿಮ್ಗೆ ಕೈಗೆಟುಕುವಂತ ಮಾಹಿತಿ ಸಿಗೋದ್ರಿಂದ ಪಾಪ ನೀವು ಇಷ್ಟಪಟ್ಟು ಮಾಡ್ತೀರಾ. ಬಟ್ ಇಲ್ಲ, ನಮ್ಮ ಸಮಸ್ಯೆಗಳನ್ನು ತಾವು ಅರ್ಥ ಮಾಡಿಕೊಂಡು ಯಾವ ರೀತಿ ಅವ್ರಿಗೆ ಕಷ್ಟ ಇರುತ್ತೆ, ಯಾವ ರೀತಿ ಎಷ್ಟು ಕರೆಗಳಿಗೆ ಅವ್ರಿಗೆ ನಾವು ಉತ್ತರಿಸ್ಬೋದು, ಅವ್ರಿಗೂ ಅವ್ರದೇ ಆದ ಕಾಯಕ ಇರುತ್ತೆ, ಕೆಲಸ ಇರುತ್ತೆ, ಮನೆ ಇರುತ್ತೆ, ಸಂಸಾರ ಇರುತ್ತೆ, ಇದನ್ನೆಲ್ಲ ಅರ್ತುಕೊಂಡು ತಾವು ಸಂಯಮದಿಂದ ತಾವು ಸ್ವಲ್ಪ ವರ್ತಿಸ್ಬೇಕು. ಮುಂದಿನ ದಿವಸಗಳಲ್ಲಿ ಪ್ರತಿಯೊಬ್ಬರಿಗೂ ತಲುಪುತ್ತೆ, ಪ್ರತಿಯೊಬ್ಬರಿಗೂ ಈಗಾಗದೇ ಇದ್ದರೂ ನೆಕ್ಸ್ಟ್ ಆದರೂ ತಮ್ಮ ಕಾಲ್ ರಿಸೀವ್ ಆಗುತ್ತೆ. ಗುರುಗಳಿಗೂ ಈ ಏಜಲ್ಲಿ 80 ಏಜಲ್ಲಿ ಗುರುಗಳು ಪ್ರತಿಯೊಬ್ಬರದು ಬರೆದಿಟ್ಕೊಂಡು ಎಲ್ಲರಿಗೂ ಆನ್ಸರ್ ಮಾಡ್ತಾ ಇದ್ದಾರೆ ಸಾಧ್ಯವಾದಷ್ಟು. ಯಾಕಂದರೆ ಇವತ್ತು 200 ಆನ್ಸರ್ ಮಾಡಿದ್ರೆ ನಾಳೆ 10,000 ಇರೋದು 11,000 ಆಗಿರುತ್ತೆ, ಯಾಕಂದರೆ ಕಾಲ್ ಲಿಸ್ಟ್ ಆ ಥರ ಬೆಳೀತಾ ಇದೆ. ಹಾಗಾಗಿ ಎಲ್ಲರೂ ತಲುಪೋಕ್ಕಾಗಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಹಾಗೇ ರೀತಿ ವೀಕ್ಷಕ ಬಂಧುಗಳು ತಾವೆಲ್ಲ ಇದಕ್ಕೆ ಸಹಕರಿಸ್ಬೇಕು. ನಾವೆಲ್ಲ ಎಷ್ಟು ಪರಿಶ್ರಮ ಇರುತ್ತೆ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಇದರಿಂದ ನಾವು ಎಲ್ಲರೂ ನಮ್ಮ ಕೆಲಸ ಬಿಟ್ಟು ಒಂದು ಸೇವೆ ಅಂತ ಬಂದು ಮಾಡ್ತಾ ಇರೋದು. ಇದರಿಂದ ತಮಗೆಲ್ಲ ಮಾಹಿತಿ ಸಿಗಲಿ, ಮನೆ ಮನೆಗೆ ತಲುಪಲಿ ಅನ್ನೋ ಉದ್ದೇಶದಿಂದ ದಯವಿಟ್ಟು ಇದಕ್ಕೆಲ್ಲರೂ ಸಹಕರಿಸಿ. ಎರಡನೇದೇನಂದರೆ, ಇದು ಎರಡನೇ ಭಾಗ ಅಂದರೆ ನಾವು ಎಲ್ಲರನ್ನು ಪ್ರೀತಿಸ್ತೀವಿ, ಯಾರನ್ನು ದ್ವೇಷ ಮಾಡೋದಿಲ್ಲ. ಆದರೆ ಕೇಳಿರೋ ಪ್ರಶ್ನೆಗಳನ್ನು ಗೊತ್ತಿರೋ ಪ್ರಶ್ನೆಗಳನ್ನು ಕೇಳಿದಾಗ ಸಣ್ಣದಾಗಿ ಒಂದು ಇದು ಬರ್ತೈತಿ, ಅವಾಗ ಸ್ವಲ್ಪ ಖಾರವಾಗಿ ಮಾತಾಡ್ತಿರ್ತೀವಿ. ಹೀಗೆ ನೋಡಿ ಕೇಳಿ ಯಾಕೆ ಹಂಗೆ ಮಾಡ್ತೀರಿ ಅಂತೇಳಿ. ಆದರೆ ನಿಮ್ಮ ಮೇಲೆ ದ್ವೇಷ ಅಲ್ಲ, ಅಥವಾ ನಿಮ್ಮನ್ನು ನೋಡಲಿಲ್ದಲೇ ನಾವು ದ್ವೇಷ ಮಾಡೋಕ್ಕೆ ನಮ್ಗೆ ಯಾವ ಅಧಿಕಾರವೂ ಇಲ್ಲ. ಸೊ ಅದಕ್ಕೆಲ್ಲರೂ ಕೂಡ ನಮ್ಮನ್ನು ನೀವು ಪ್ರೀತಿಸ್ತೀರಿ, ನಾವು ನಿಮ್ಮನ್ನು ಈ ರೀತಿ ಪ್ರೀತಿಸ್ತೀವಿ. ಸ್ವಲ್ಪ ನಮ್ಮ ಪ್ರೀತಿ ಸ್ವಲ್ಪ ವ್ಯತ್ಯಾಸ ಇರ್ತದೆ ಅಷ್ಟೇ. ಆದರೆ ನಿಮ್ಮನ್ನೆಲ್ಲರನ್ನು ಮನಃಪೂರ್ವಕ ಪ್ರೀತಿಸ್ತೀವಿ. ನೀವು ದಯವಿಟ್ಟು ಆ ಪ್ರೀತಿಯನ್ನು ಸ್ವಾಗತ ಮಾಡಿ ಜತನ ಮಾಡ್ಕೊಳ್ರಿ. ನಿಮ್ಮ ಜೊತೆಗೆ ನಾವು, ನಮ್ಮ ಜೊತೆ ನೀವು ಬದುಕನ್ನು ಸಾಗಿಸೋ. ಕರ್ನಾಟಕದ ಮೂಲೆ ಮೂಲೆಯ ಪ್ರಸಿದ್ಧ ಸ್ಥಳಗಳ ಪ್ರಸಿದ್ಧ ಏನೇನಿದೆ ನಮ್ಮ ಕಾಡು ಮೇಡಗಳೆಲ್ಲ ಹುಡುಕಿ ನಾವು ಆ ಗಿಡಮೂಲಿಕೆಗಳನ್ನ ತಮ್ಮ ಮನೆಗೆ ತಲುಪಿಸ್ತೀವಿ. ಎಲ್ಲರೂ ದಯವಿಟ್ಟು ಸಹಕರಿಸಿ ಮುಂದಿನ ದಿನಗಳಲ್ಲಿ ಇನ್ನೂ ಅದ್ಭುತವಾದ ತಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನ ಗುರುಗಳು ಹಂಚಿಕೊಳ್ಳಲಿದ್ದಾರೆ. ತಾವೆಲ್ಲರೂ ಹರೀಶ್ ಎಎಲ್ ಹರೀಶ್ ಹಾಗೂ ಆಯುರ್ ಪ್ರಸಾದ್ ಅಯ್ಯ ಯೂಟ್ಯೂಬ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ತಮ್ಮ ಕುಟುಂಬದವ್ರಿಗೆ ಸ್ನೇಹಿತರಿಗೆ ಎಲ್ರಿಗೂ ತಲುಪಿಸಿ. ಯಾಕಂದರೆ ಇಂಥ ಜ್ಞಾನ ಎಲ್ಲ ಮನೆ ಮನೆ ನಮ್ಮ ಕರ್ನಾಟಕದ ಮನೆ ಮನೆ ತಲುಪಬೇಕು, ದೇಶದ ಮನೆ ಮನೆ ತಲುಪಬೇಕು. ಯಾಕಂದರೆ ಉತ್ತಮವಾದ ಮಾಹಿತಿ ತಮ್ಮ ಮನೆಯಲ್ಲಿದ್ದು ತಮ್ಮ ಆರೋಗ್ಯ ಸುಧಾರಿಸ್ಕೋಬೋದು. ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ತಮ್ಮ ಸ್ನೇಹಿತರಿಗೂ ತಮ್ಮ ಕುಟುಂಬದವ್ರಿಗೂ ಎಲ್ಲರಿಗೂ ಸಬ್ಸ್ಕ್ರೈಬ್ ಆಗಿ. ನಮಸ್ತೆ. ನಮಸ್ತೆ. ಸಬ್ಸ್ಕ್ರೈಬ್ ನೌ ಅಂಡ್ ಪ್ರೆಸ್ ದ ಬೆಲ್ ಐಕನ್. ನೆವರ್ ಮಿಸ್ ಅನ್ ಅಪ್ಡೇಟ್.